ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಎಂಜೆ ಸೂರ್ಯ. ನೀವು ನೋಡ್ತಿದ್ದೀರಾ ಫಿಲ್ಮಿ ಭಗವಾನ್, ಒಳ್ಳೆ ಕಂಟೆಂಟು, ಸೂಪರ್ ಎಂಟರ್ಟೈನ್ಮೆಂಟು. ಆಭಾ ಸುಸ್ತಾಯ್ತರೆ ಇಂಥ ಟೈಮಲ್ಲಿ ನಮ್ಮ ಸೋನುಗೌಡ ಅವರೇ ಸರಿ ನಮಗೆಲ್ಲ. ಹಾಂ, ಇವತ್ತಿನ ವಿಚಾರ ಏನಪ್ಪ ಅಂದರೆ ಅದೇ ನಮ್ಮ ಸೋನುಗೌಡ ಅವರು ಏನು ಮಾಡ್ತಾಯಿದ್ದಾರೆ ಈಗ ಅನ್ನೋದನ್ನೇ ಇವತ್ತೊಂದು ಕಾನ್ಸೆಪ್ಟಾಗಿ ತೊಗೊಂಡಿದ್ದೀವಿ. ಸೋನುಗೌಡ ಅವರು ಒಳ್ಳೆ ಕಾಂಟ್ರೆಸ್ ಆದಮೇಲೆ ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಸ್ನೇಹಿತರೆ, ಸೋನುಗೌಡ ಅವರು ಗೋವಾಗೆ ಹೋಗಿದ್ದಾರೆ ಗುಂಡು ಹೊಡ್ಸ್ಕೊಂಬರೋಕ್ಕೆ. ಅಲ್ಲಲ್ಲಲ್ಲ, ಗುಂಡು ಹೊಡ್ಕೊಂಬರೋಕ್ಕೆ ಅಲ್ಲಲ್ಲಲ್ಲಲ್ಲ, ಗುಂಡು ತರೋಕ್ಕೆ. ಅಯ್ಯೋ, ಏನೋ ಒಂದು ಮಾಡೋಕ್ಕೆ ಹೋಗಿದ್ದಾರೆ ರೀ. ಅಲ್ಲಿ ಹೋದ್ಮೇಲೆ ಎಂಜಾಯ್ಮೆಂಟ್ ಕೇಳಿ ಹೆಂಗಿತ್ತು ಅಂತ. ಸ್ನೇಹಿತರೆ, ನಮ್ಮ ಸೋನುಗೌಡ ಅವರ ಒಂದು ಅಕೌಂಟ್, ಒಂದು ಯೂಟ್ಯೂಬಲ್ಲಿ ಅಕೌಂಟ್ ಮಾಡಿದ್ದಾರೆ. ಅದನ್ನು ನಾವು ಸುಮ್ಮನೆ ಹಿಂಗೆ ಹೇಳೋದು ತೆಗೆದ್ವಿ ಅಷ್ಟೇ. ಅಬಾ ಬಾ 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 ಬಾ, ನೋಡಿ ನೋಡಿ ಸಾಕಾಗೋಯ್ತು ರೀ. 32,000 ಜನ ನಿರುದ್ಯೋಗಿಗಳಿರೋದು ನಮ್ಮದರಲ್ಲಿ. ಆ ಸಬ್ಸ್ಕ್ರೈಬರು, ಸಾರಿ, ಆ ಸಬ್ಸ್ಕ್ರೈಬರ್ ಅಂದರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋಲ್ಲ ನಿರುದ್ಯೋಗಿಗಳೇ. ನಿರುದ್ಯೋಗಿಗಳೇ ಏನೋ ಒಟ್ಟು ನಿರುದ್ಯೋಗಿಗಳು. ನಿರುದ್ಯೋಗದ ಸಮಸ್ಯೆ ತುಂಬ ಇದೆ, ಸರ್ಕಾರ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕು. ಇಲ್ಲಾಂದರೆ ಸೋನುಗೌಡ ಅವರು ಇನ್ನೂ ಜಾಸ್ತಿ ಮೇಲೆ ಹೋಗ್ಬಿಡ್ತಾರೆ ಸಬ್ಸ್ಕ್ರೈಬರು. ನಮಗೆ ಮಾಡ್ರಪ್ಪ ಅಂದರೆ ಮಾಡಲ್ಲ ಅವ್ರಿಗೆಲ್ಲ. ಲೇಡೀಸ್ ಕಂಡ್ರೆ ಸಾಕು, ನೀವು ಸಬ್ಸ್ಕ್ರೈಬ್ಗೆ ರಪ ರಪ ಅಂತ ಮಾಡ್ಬಿಡ್ತೀರಲ್ಲ. ಅಯ್ಯೋ, ಗಂಡಸರಿಗೂ ಸ್ವಲ್ಪ ಹಾಕ್ರಿ. ಗಂಡಸರ ಗಂಡಸಿಗೆ ಸಪೋರ್ಟ್ ಮಾಡೋದು, ಲೇಡೀಸ್ ಲೇಡೀಸ್ಗೆ ಸಪೋರ್ಟ್ ಮಾಡೋದು. ಓಕೆ, ಹಾಗೆ ಮುಂದೆ ಹೋಗ್ತಾ ಸ್ನೇಹಿತರೆ, ಈ ಇಷ್ಟು ಜನ ಸಬ್ಸ್ಕ್ರೈಬರ್ ಇದಾರಲ್ಲ, ಇವರು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ನೀವು ನಿರುದ್ಯೋಗಿಗಳಾಗ್ಬಿಡ್ತೀರಾ ಅಂತ ಭಯ. ಓಕೆನಾ? ಆಮೇಲೆ ಗೋವಾ ಹೋದ್ಮೇಲೆ ಎಳ್ನೀರ್ ಅಂಗಡಿ ಹತ್ರ ಎಳ್ನೀರು ಕುಡಿದು ಅಕ್ಕವರು ಫುಲ್ಲು ಜೋಶಾಗಿ ಜೋರಾಗಿ, ಅಣ್ಣ ಗಂಜಿ ಇರೋದು ಕೊಡಿ, ಕೆಳಗಡೆ ಇರೋದು ಕೊಡಿ ಅಂತೆಲ್ಲ ಕೇಳಿದ್ದಾರೆ. ಕೆಳಗಡೆ ಇರೋದು ಅಂದರೆ ಒಳಗಡೆ ಇರೋದು, ಒಳಗಡೆ ಅಂದರೆ ಅಲ್ಲಿ ಒಳಗಡೆ ಎಕ್ಸ್ಟ್ರಾ ಇಟ್ಟಿರ್ತಾರೆ ರೀ ಸ್ಪೆಷಲ್ ಜನಕ್ಕೆ. ನಮ್ಮ ಸೋನುಗೌಡ ಅಂಥವ್ರಿಗೆ ಸ್ಪೆಷಲಾಗಿ ಇಟ್ಟಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ, ದಡ್ರು ನೀವೆಲ್ಲ, ನಿಮ್ಗೆ ಅದಕ್ಕೆ ಹೇಳೋದು ನಾವು. ಹಾಗೆ ನಮ್ಮ ಸೋನುಗೌಡ ಮತ್ತು ಸಂಗಡಿಗರು ಸೇರಿ ಸ್ವಿಮ್ಮಿಂಗ್ ಪೂಲಲ್ಲಿ ಹೊಡೆದ್ರು ಹೊಡೆದ್ರು ಹೊಡೆದ್ರು, ಅಯ್ಯೋ ಚಚ್ಚಾಡ್ಬಿಟ್ರು. ಈಜು ಡೈ ಹೇಳಿದ್ದು ಬೇರೆ ಅಲ್ಲ, ಅದಕ್ಕೆ ನಿಮ್ಮನ್ನು ನಿರುದ್ಯೋಗಿ ಅಂತಲೇ ಹೇಳೋದು ನಾನು. ಉದ್ಯೋಗ ನೋಡ್ಕೊಳ್ರಿ ಇಂಥ ಟೈಮಲ್ಲಿ, ಚಳಿಗಾಲ ಬೇರೆ. ಹಾಗೆ ನಮ್ಮ ಸೋನುಗೌಡ ಅವರ ಸಬ್ಸ್ಕ್ರೈಬರ್ ಲೆಕ್ಕ ನೋಡಿದ್ರೆ, ಒಂದು ಸರಿ ನಮ್ಮ ಸೋನುಗೌಡ ಅವರು ಪ್ಲೇಗ್ರೌಂಡ್ ತೋರಿಸಿದ ಮೇಲೆ ಆ ನಮ್ಮ ನಿರುದ್ಯೋಗಿಗಳು ಆ ಪ್ಲೇಗ್ರೌಂಡಲ್ಲಿ ಮ್ಯಾಚ್ ಆಡೋಕ್ಕೆ ಮಂಗಗಳು ಥರ ಕಾಯ್ತಾವೆ ಮುಂಡೆವು. ಏನು ಮಾಡೋಣ, ಗಂಡಸಾಗಿ ಹುಟ್ಟಿದ ಮೇಲೆ ಇವೆಲ್ಲ ನಡೀತಾವೆ. ಸೊ ಹಾಗೆ ಗೋವಾಗೆ ಹೋದ ಮೇಲೆ ಇವರು 4 ದಿನ ಇದ್ದಾರೆ ಗೋವಲ್ಲಿ, ಎಂಜಾಯ್ ಮಾಡಿಕೊಂಡು ಅಲ್ಲಿ ತರಲೆ ಗಿರ್ಲೆ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಅಲ್ಲಿ ಅವ್ರ ಜೊತೆ ಹೋದಂಥ ಸ್ನೇಹಿತರಿದಾರಲ್ಲ, ಸಂಗಡಿಗರು, ಸೋನುಗೌಡ ಮತ್ತು ಸಂಗಡಿಗರು, ಗರ್ಲ್ಸ್ ಬಿಡಿ ಗರ್ಲ್ಸ್ ಬೇರೆ, ಬಾಯ್ಸ್ ಇದ್ದಾರಲ್ಲ, ಅವರು ಅಣ್ಣನ ಥರ ತಮ್ಮನ ಥರ ಅಂತ ಅಷ್ಟೇ. ಅಣ್ಣನ ಥರ ತಮ್ಮನ ಥರ ಅಷ್ಟೇ. ಓಕೆನಾ? ನಾನು ಬೇರೆ ಏನು ಹೇಳೋಕ್ಕಾಗಲ್ಲ. ಏ, ನಾವೇನು ಹೇಳಲ್ಲಪ್ಪ, ನಾವು ಸೋನುಗೌಡ ಅವರ ಹಳೇ ಫ್ಯಾನು. ಈಗ ಸ್ವಲ್ಪ ಎಸಿ ಹಾಕೊಂಡ ಮೇಲೆ ರೂಮಲ್ಲಿ ಫ್ಯಾನೆಲ್ಲ ಬಿಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅವರು ಸ್ವಿಮ್ಮಿಂಗ್ ಪೂಲ್ ಆಟಾಡಿದ್ರು, ಅವ್ರು ಸಮುದ್ರದ ನೀರಲ್ಲಿ ಒಳಗಡೆ ಹೋಗ್ಬಿಟ್ಟಿದ್ರು ಸೋನುಗೌಡ ಅವರು. ಆ ಸಮುದ್ರನೇ ಕರ್ಕೊಂಡಿರಂಗೈತೆ ಅವ್ರಿಗೆ, ಆ ಬನ್ನಿ ನೀವು ನಮಗೂ ನಿಮ್ಮನ್ನ ನೋಡೋ ಅವಕಾಶ ಸಿಗಲಿ ಅಂತ. ಸೊ ಒಳಗಡೆ ಹೋಗಿ ಡೈವಿಂಗ್ ಎಲ್ಲ ಮಾಡಿ ಒಂದು ಸರಿ ಒಂದು ಪ್ಯಾರಾಶೂಟಲ್ಲಿ ಹಿಂಗೆ ಹಾರ್ತಾಯಿದ್ರು, 2 ಸರಿ ನೀರಿಗೆ ದುಮುಗಿಸ್ತಾ ಅವನು. ಅವನಿಗೇನು ಖುಷಿಯಾಗಿರುತ್ತೋ ಆ ಬೋಟ್ ಅವನಿಗೆ, ಫುಲ್ ಖುಷಿಯಾಗಿ 2 ಸರಿ ಮುಳುಗಿಸಿ ಎತ್ತಿದ್ದಾನೆ. ಸೊ ಫುಲ್ ಎಂಜಾಯ್ ಮಾಡ್ತಾವ್ರು ನಮ್ಮ ಸೋನುಗೌಡ ಅವರು. ಬಾಡಿಗೆ ಇನೋವ ಕಾರ್ ಮಾಡ್ಕೊಂಡು ಹೋಗಿ ಬಂದು ನೇಮ್ದಾಗಿದ್ದಾರೆ. ಹಿಂಗೆ ಇರಲಿ, ನಮ್ಮ ನಿರುದ್ಯೋಗಿಗಳ ಬಗ್ಗೆ ಸ್ವಲ್ಪ ಎಷ್ಟೇ ಎಚ್ಚರಿಕೆ ತಗೊಬೇಕು. ನಮಗೆ ಸಬ್ಸ್ಕ್ರೈಬ್ ಮಾಡಿರಿ, ಸೋನುಗೌಡ ಅವ್ರನ್ನ ಸ್ವಲ್ಪ ಕಮ್ಮಿ ಮಾಡಿರಿ. ಯಾಕಂದರೆ ಈ ಕ್ಷಣದಲ್ಲಿ ಸೋನುಗೌಡ ಅವರ ಒಂದು ಏನು ಸ್ಥಿತಿ ಇದೆಯಲ್ಲ, ಅದು ಯಾರಿಗೂ ದೊರಕದೆ ಅಂತ ಇರುವಂಥ ಸ್ಥಿತಿ. ಆ ಮೊನ್ನೆ ಯಾರೋ ನಮ್ಮ ಹುಡುಗ ಸೋನುಗೌಡ ಅವ್ರನ್ನ ಬಾಳ್ಕೊಡ್ತೀನಿ ಮದುವೆ ಆಗ್ತೀನಿ ಅಂತಿದ್ದಂತೆ. ಅಪ್ಪ, ಹೆಣ್ಮಕ್ಳು ಸಿಕ್ಕಲಿಲ್ಲ ಅಂದರೆ ಮನೆಯಲ್ಲಿ ಬೆಡ್ಶೀಟ್ನ ಉಲ್ಟಾ ಮಲ್ಕೊಂಡು ಸರಿಯಾಗಿ ಗೊರಕೆ ಹೊಡಿ ರಗ್ ಮೇಲೆ ಹಾಕ್ಕೊಂಡು, ಅದನ್ನು ಬಿಟ್ಟು ಮದುವೆ ಗಿದ್ವೆ ಸೀನ್ಗೆ ಹೋಗ್ಬೇಡ. ಬಂಗಾರ ಅಂತಿರೋ ಬಾಳನ್ನ ಭಾಳ ಹಾಳಾಗಿರೋ ಇಟ್ಕೊಂಡು ಬಾಳನ್ನ ಮಾಡ್ಕೊಂಡ್ಬಿಡ್ತೀಯ, ಹುಷಾರು, ಭಾಳ ಬದುಕು ಹುಡುಗ. ಆಮೇಲೆ ನಿಂದು ಸ್ಥಿತಿಗತಿಗಳು ನಮಗೆ ಕಣ್ಮುಂದೇ ಕಾಣಿಸ್ತವೆ. ಯಾಕಪ್ಪ ಬೇಕು ನಿಂಗೆ ಅವೆಲ್ಲ? ನಿಮ್ದ್ಯಾಗ ಮನೇಲಿರ್ರಿ. ಹಾಂ, ಸೋನುಗೌಡ ಅವರು ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾರೆ. ಮೊನ್ನೆ ಗೋವಾ ಹೋಗಿದ್ರಂತೆ, ಇದೇ ಅಪ್ಡೇಟ್ ಇವತ್ತಿಂದು. ಗೋವಾ ಹೋಗಿ ಎಂಜಾಯ್ ಮಾಡ್ಕೊಂಡು ಫುಲ್ಲು ತಿರುಗಾಡಿ ಸುತ್ತಾಡಿ, ಉಪ್ಪು ನೀರು, ಹುಳಿ ನೀರು, ಆಮೇಲೆ ಖಾರ ನೀರು, ಯಾವ್ಯಾವ ನೀರು ಬರುತ್ತೆ ಎಲ್ಲ ನೀರು ಗೋವಾಲಿ ಕುಡ್ಕೊಂಡ್ಬಂದವ್ರೆ. ಗುಂಡು ಹೊಡೆದವರು ಎಲ್ಲೋ ಗೊತ್ತಿಲ್ಲ, ಗುಂಡು ಹೊಡೆದಿರ್ತಾರೆ. ಇರ್ತವೆ ಅವೆಲ್ಲ ಬಿಡ್ರಿ, ತಲೆ ಕಟ್ಸ್ಕೊಬಿಡ್ರಿ, ಅವೆಲ್ಲ ಸ್ವಲ್ಪ ಇರ್ತವೆ, ಅದ್ರ ಬಗ್ಗೆ ನಾವು ತಲೆ ಕಟ್ಸ್ಕೊಬಾರ್ದು. ಸೊ ಇವತ್ತು ಇವತ್ತಿನ ಅಪ್ಡೇಟ್ ಸ್ನೇಹಿತರೆ, ಸೋನುಗೌಡ ಅವರನ್ನು ಸಬ್ಸ್ಕ್ರೈಬ್ ಮಾಡ್ತಿರೋ ಗೊತ್ತಿಲ್ಲ, ಲೈಕ್ ಮಾಡ್ತಿರೋ ಗೊತ್ತಿಲ್ಲ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ,
ನಮಗೊಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ ಒಂದು ಕಮೆಂಟ್ ಮಾಡಿ, ಏನಾದ್ರು ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ಸೋನಗೌಡರ ಬಗ್ಗೆ ಇನ್ನೂ ಡೀಟೇಲ್ಸ್ ತೊಗೊಂಬರ್ತೀನಿ, ಇನ್ನೂ ಇದೆ ತುಂಬ, ಇನ್ನು ಮುಂದೆ ನೋಡಿ ಬರ್ತೀನಿ. ಸೊ ಗೋವಾ ಹೋಗಿದ್ದು ಒಂದು ಅಪ್ಡೇಟ್ ಇತ್ತು, ಗೋವಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ಬೋಟ್ ಗೀಟಲ್ಲೆಲ್ಲ. ಸೊ ಇದಾಗಲಿ, ಓಕೆ ಬಾಯ್.